ಮೈಸೂರಿನ ಕೌಶಿಕಿ ಸಂಕೇತಿ ಸಂಘದ ಅಮೃತ ಮಹೋತ್ಸವ ಇದೇ ತಿಂಗಳ 9ರಂದು ಹೊಸಳ್ಳಿಯ ಗಮಕ ಭವನದಲ್ಲಿ ನಡೆಯಲಿದೆ. ಈ ಕುರಿತು ಸಂಘದ ರಾಜ್ಯ ಉಪಾಧ್ಯಕ್ಷ ಕೇಶವಮೂರ್ತಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು. ಸಂಘ 25 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನ ಅಹೋರಾತ್ರಿ ಆಯೋಜಿಸಲಾಗಿದೆ. ಗಂಗಾ ಪೂಜೆ, ರಾಮತಾರಕ ಹೋಮ ಹಾಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳನ್ನ ನಡೆಸಲಾಗುತ್ತೆ. ಇದಷ್ಟೇ ಅಲ್ಲದೆ ಸಂಕೇತಿ ಸಮಾಜದ ಕುರಿತ ವಿಚಾರ ಸಂಕಿರಣ ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಹಾಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಪದ್ಮ, ದಿವಾಕರ, ಶ್ರೀನಿವಾಸ, ಆನಂದ್ ಹಾಗೆ ಇನ್ನಿತರರು ಉಪಸ್ಥಿತರಿದ್ದರು. ನಾವು ಒಂದು ವಿಶೇಷ ಕಾರ್ಯಕ್ರಮ, ನಮ್ಮ ಕೌಶಿಕಿ ಸಂಕೇತಿ ಸಂಘದ ಒಂದು 25ನೇ ವರ್ಷದ ಕಾರ್ಯಕ್ರಮದ ಸಲುವಾಗಿ ನಮ್ಮ ಜನಾಂಗಕ್ಕೆ ಒಂದು ಸಂದೇಶವನ್ನು ಕಳಿಸಿ ಎಲ್ಲರೂ ಕೂಡ ಕಾರ್ಯಕ್ರಮ ಬರುವಂತೆ ಒಂದು ಆಮಂತ್ರಣ ಕೊಡಬೇಕು ಅಂತಕ್ಕಂಥದ್ದನ್ನು, ಈ ಜನಾಂಗದ ಒಂದು ಅಭಿವೃದ್ಧಿಗಾಗಿ 1944ರಲ್ಲಿ 75 ವರ್ಷಗಳ ಹಿಂದೆ ಒಂದು ಸಂಸ್ಥೆಯನ್ನು ಸಮುದಾಯದ ಏಳಿಗೆಗಾಗಿ ಸ್ಥಾಪನೆ ಮಾಡಲಾಯಿತು. ಅದರಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾರ್ಥಕ ಸೇವೆಯನ್ನು ಕೌಶಿಕ ಸಂಕೇತಿ ಸಂಘ ನಡೆಸಿದೆ. ಅದರ 75ನೇ ವರ್ಷದ ಹುಟ್ಟುಹಬ್ಬ ಅಮೃತ ಮಹೋತ್ಸವವನ್ನು ನಾವು ಹೊಸಳ್ಳಿಯಲ್ಲಿ ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ನಿಮಿತ್ತ ನಾವು ಹೊಸಳ್ಳಿಯಲ್ಲಿ 9ನೇ ತಾರೀಕು ಬರುವ ಭಾನುವಾರ ನಾಡದ್ದು ನಾವು ಹೊಸಳ್ಳಿಯಲ್ಲಿ ನಮ್ಮ ಸಂಕೇತಿ ಸಂಘದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಹೊಸಳ್ಳಿ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮವನ್ನು ನಮ್ಮ ಗಮಕ ಕೋಗಿಲ, ಗಮಗಂಧರ್ವ ಮತ್ತು ಕುಮಾರವ್ಯಾಸಿ ಪ್ರಥಮ ಪುರಸ್ಕೃತ ಆದಂತಹ ಶ್ರೀಯುತ HR ಕೇಶವಮೂರ್ತಿಗಳು ಉದ್ಘಾಟನೆ ಮಾಡ್ತಾರೆ. ನಮ್ಮ ಮಾಜಿ MLA ಆದಂತಹ ಶಾಸಕರಾದಂಥ ಭಾನುಪ್ರಕಾಶ್ ಅವರು ಮುಖ್ಯ ಅತಿಥಿಗಳು ಭಾಗವಹಿಸ್ತಾರೆ. ನಮ್ಮ ಖ್ಯಾತ ವೈಲಿನ್ ವಿದ್ವಾಂಸರಾದ ಶ್ರೀಯುತ ವೆಂಕಟರಾಮನವರು ಬಹುಮಾನ ವಿತರಣೆ ಮಾಡ್ತಾರೆ. ವಿಶೇಷವಾಗಿ ನಮ್ಮ ಕೇಂದ್ರ ಸಂಘದ ಅಧ್ಯಕ್ಷರಾದಂಥ MN ಆನಂದ್, ಕಾರ್ಯದರ್ಶಿ ರಘುನಾಥ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಏನಪ್ಪ ನಮ್ಮ ವಿಶೇಷತೆ ಅಂದರೆ, ಬೆಳಗ್ಗೆ 7:30ವರೆಗೆ ನಾವು ಒಂದು ಹೊಳೆಯಲ್ಲಿ ದಂಡೆ, ನಮ್ಮ ಹೊಸಳ್ಳಿಯಲ್ಲಿ ಹೊಳೆ ದಂಡೆಯಲ್ಲಿ ಒಂದು ಗಂಗಾ ಪೂಜೆ ಇಟ್ಕೊಂಡಿದ್ದೀವಿ. ಅದರ ಪಕ್ಕದಲ್ಲೇ ರಾಮತಾರಕ ಹೋಮನ ಇಟ್ಕೊಂಡಿದ್ದೀವಿ. ತದನಂತರ ಸಭಾ ಕಾರ್ಯಕ್ರಮದಲ್ಲಿ 21 ಜನ ಸಾಧಕರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಅದರಲ್ಲಿ ಸಂಘಕ್ಕೆ ನೇರವಾಗಿ ದುಡಿದಂಥವರಿಗೆ, ಪರೋಕ್ಷವಾಗಿ ದುಡಿದಂಥವರಿಗೆ, ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅವರವರ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಗಣ್ಯ ವ್ಯಕ್ತಿಗಳಿಗೆ ಒಂದು ಅಭಿನಂದನೆ ಮಾಡ್ತಾ ಇದ್ದೀವಿ. ಅದು ತುಂಬ ವಿಶೇಷವಾದಂಥ ಕಾರ್ಯಕ್ರಮ. ಜೊತೆಗೆ ಸಂಕೇತಿ ಸಮುದಾಯಕ್ಕೆ ಸಂಬಂಧಪಟ್ಟಂತಹ 2 ಗೋಷ್ಠಿಯನ್ನು ಮಧ್ಯಾಹ್ನ ಇಟ್ಕೊಂಡಿದ್ದೀವಿ. ತದನಂತರದಲ್ಲಿ ಸಂಕೇತಿ ಜನಾಂಗದ ಅವರ ಮಧ್ಯದಲ್ಲಿ ಅವರೇ ಕೊಡುವಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೀವಿ. ಇದೆಲ್ಲ ಕಾರ್ಯಕ್ರಮ ಒಂದು ದಿವಸ ಬೆಳಗ್ಗೆ 7:30ರಿಂದ ಸಂಜೆ 8:00 ತನಕ ನಡೆಯುತ್ತೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ತಾವು ಹೆಚ್ಚು ಹೆಚ್ಚು ನಾಡದ್ದು ನಡೆಯುವಂತಹ ನಮ್ಮ ಉದ್ಘಾಟನಾ ಕಾರ್ಯಕ್ರಮ ಕೂಡ ತಾವು ಬರಬೇಕು, ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು.